ಚಾಮುಂಡಿ ಬೆಟ್ಟ ಇದು ಕೆಲವ್ರಿಗೆ ಟೂರಿಸ್ಟ್ ಪ್ಲೇಸಸ್, ಇನ್ನು ಕೆಲವ್ರಿಗೆ ದೇವಸ್ಥಾನ ಇರೋ ಸ್ಥಳ. ಆದರೆ ಮೈಸೂರಲ್ಲಿರೋರಿಗೆ ಒಂದು ಮೆಮೊರೀಸ್. ಕಾಲೇಜ್ಗೆ ಬಂಕ್ ಹಾಕಿ ಬರ್ತಿದ್ದ ಆ ದಿನಗಳು, ಜೊತೆಗೆ ಫ್ರೆಂಡ್ಸ್ಗಳು. ಆದರೆ ಬೇಜಾರಾಗೋದೇನೆಂದರೆ ಆ ಸಮಯ ಮತ್ತೆ ಸಿಗೋದಿಲ್ಲ. ನಮಗೇನೇ ಆದರೂ ಫಸ್ಟು ತಲೆಗೆ ಬರ್ತಿದ್ದೆ ಚಾಮುಂಡಿ ಬೆಟ್ಟ. ಫಸ್ಟ್ ಲವ್ ಆದರೂ ನಾವು ಬರ್ತಿದ್ದೆ ಚಾಮುಂಡಿ ಬೆಟ್ಟ. ಬ್ರೇಕಪ್ ಆದಾಗ ಬರ್ತಿದ್ದು ಚಾಮುಂಡಿ ಬೆಟ್ಟಕ್ಕೆ. ಈ ಜಾಗ ಬರ್ತಿದ್ದಂಗೆ ನಮಗೇನೋ ಒಂಥರ ಖುಷಿ. ನಾವಿಲ್ಲಿರೋದು ಎಷ್ಟು ಲಕ್ಕಿ ಅಂತ ನಮಗನ್ನಿಸ್ತಾ ಇತ್ತು. ಅದೆಷ್ಟು ಸಲ ಬಂದಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಹೊಸ ಬೈಕ್ ತೊಗೊಂಡ್ರು ಪೂಜೆ ಮಾಡ್ಸೋಕ್ಕೆ ಬರ್ತಾಯಿದ್ದಿದ್ದು ಇಲ್ಲಿಗೇನೆ. ಕಾರ್ ತಗೊಂಡ್ರು ಪೂಜೆ ಮಾಡ್ಸೋಕ್ಕೆ ಬರ್ತಾಯಿದ್ದಿದ್ದು ಇಲ್ಲಿಗೇನೆ. ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಫಸ್ಟು ತಲೆಗೆ ಬರ್ತಾಯಿದ್ದಿದ್ದು ಚಾಮುಂಡಿ ಬೆಟ್ಟನೇ. ಈ ಜಾಗದಲ್ಲಿ ಅದೆಷ್ಟೋ ಜನ ತಮ್ಮ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಂಡಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಡೀ ಮೈಸೂರೇ ನಮ್ಮದು ಅಂತ ಅನ್ಸೋದು. ಆದರೆ ಇಲ್ಲಿ ಕಸ ಹಾಕೋರಿಗೆ ಏನು ಹೇಳೋದು ಅಂದರೆ, ಆ ಕಸಗಳನ್ನೆಲ್ಲ ನಿಮ್ಮ ಮನೇಲಿ ಹಾಕ್ಕೊಳ್ಳಿ. ದಯಮಾಡಿ ಇಂಥ ಪವಿತ್ರ ಸ್ಥಳಗಳನ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ಸಮುದ್ರ ಮಟ್ಟಕ್ಕಿಂತ 3489 ಅಡಿ ಎತ್ತರದಲ್ಲಿರುವ ಕ್ಷೇತ್ರಕ್ಕೆ ಸ್ವಾಗತ. ಮೊದಲಿದ್ದ ಚಾಮುಂಡಿ ಬೆಟ್ಟಕ್ಕೂ ಈಗಿನ ಚಾಮುಂಡಿ ಬೆಟ್ಟಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ತಾಯಿ ಚಾಮುಂಡೇಶ್ವರಿ ಇಲ್ಲಿ ಬಂದು ನೆಲೆಸಿದ್ರು ಅಂತ ಪುರಾಣಗಳು ಹೇಳ್ತವೆ. ಮುಂಚೆ ಮೈಸೂರಿಗೆ ಮಹಿಷಾಪುರ ಅಂತ ಕರೀತಿದ್ರು, ಆಮೇಲೆ ಅದು ಮೈಸೂರು ಆಯಿತು, ಕೊನೆಯದಾಗಿ ಮೈಸೂರು ಅಂತ ಪ್ರಸಿದ್ಧಿಯಾಯಿತು. ಚಾಮುಂಡಿ ಬೆಟ್ಟದಲ್ಲಿರೋ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ 18 ಶಕ್ತಿ ಪೀಠದಲ್ಲಿ ಒಂದು ನವರಾತ್ರಿ ಸಮಯದಲ್ಲಿ 9 ದಿನ 9 ಥರ ಅಲಂಕಾರ ತಾಯಿಗೆ ಮಾಡಲಾಗುತ್ತದೆ. ಈ ದೇವಸ್ಥಾನಕ್ಕೆ 2,500 ವರ್ಷಗಳ ಇತಿಹಾಸ ಇದೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ
ಮತ್ತು ಗೋಪುರ ವಿಜಯನಗರ ಅರಸು ಕಟ್ಟಿರೋದು ಅಂತಲೂ ಹೇಳ್ತಾರೆ. ದೇವಸ್ಥಾನದ ಪಕ್ಕದಲ್ಲೇ ಮಹಾಬಲೇಶ್ವರ ದೇವಸ್ಥಾನ ಇದೆ. ಇದು ಕ್ರಿಸ್ತಶಕ 950 ಹೊಯ್ಸಳರ ರಾಜ ವಿಷ್ಣುವರ್ಧನ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಒಳಗೆ ಸಪ್ತಮಾತ್ರಿಕ, ನಟರಾಜ, ಪಾರ್ವತಿ ಹಾಗೂ ಭೈರವ ಚಿತ್ರಗಳನ್ನು ಕಾಣಬಹುದು. ಚಾಮುಂಡಿ ಬೆಟ್ಟದಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಸಹ ಕಾಣಬಹುದು. ಇದು ಮಹಾಬಲೇಶ್ವರ ದೇವಸ್ಥಾನದ ಹಿಂಭಾಗ ಇದೆ. ಈ ದೇವಸ್ಥಾನ ಪೂರ್ವಾಭಿಮುಖವಾಗಿ ಇದೆ. ಭಗವಾನ್ ವಿಷ್ಣು ತಾಯಿ ಭೂದೇವಿ ಹಾಗೂ ಶ್ರೀದೇವಿ ಜೊತೆ ನೆಲೆಸಿರ್ತಾರೆ. ಈ ದೇವಸ್ಥಾನದ ಅಂಗಳದಲ್ಲೇ ಆಂಜನೇಯ ಸ್ವಾಮಿ ಗುಡಿ ಕೂಡ ಕಾಣಬಹುದು. ಪ್ರತಿದಿನ ಬೆಳಗ್ಗೆ 100 ಜನರು ದಿನನಿತ್ಯ ವ್ಯಾಯಾಮ ಮಾಡಲು ಇಲ್ಲಿ ಬರುತ್ತಾರೆ. ಬೆಟ್ಟದಲ್ಲಿರೋ ನಂದಿ ನಮ್ಮ ದೇಶದಲ್ಲಿರೋ ನಂದಿ ವಿಗ್ರಹಗಳಲ್ಲೇ ತುಂಬ ದೊಡ್ಡದು. 4.8 meters ಉದ್ದ ಹಾಗೂ 7.5 meters ಅಗಲ ಇದೆ. ಬೆಟ್ಟದ ಮೇಲೆ ನೀವು ಮ್ಯೂಸಿಯಂ ಕೂಡ ನೋಡಬಹುದು. ಇದು ಬ್ರಹ್ಮಕುಮಾರಿ ಆಧ್ಯಾತ್ಮಿಕ ಕ್ಷೇತ್ರ ಕೂಡ ಆಗಿದೆ. ವೀಕ್ಷಕರಲ್ಲಿ ವಿನಂತಿ, ಎಲ್ಲೆಂದರಲ್ಲಿ ಕಸ ಹಾಕಬೇಡಿ. ಮರವನ್ನು ಉಳಿಸಿ, ಬೆಳೆಸಿ, ನಿಧಾನವಾಗಿ ಗಾಡಿಯನ್ನು ಚಲಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.